ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿಯಿಂದ ಕಾರ್ಮಿಕ ಇಲಾಖೆ ಯೋಜನೆಯ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ. ಆಹಾರ ಪೊಟ್ಟಣಗಳ ಮೇಲೆ ಅರವಿಂದ ಲಿಂಬಾವಳಿ ಅವರ ಫೋಟೋವನ್ನ ಹಾಕೊಂಡು ಹಂಚಿಕೆಯನ್ನ ಮಾಡಲಾಗ್ತಾ ಇದೆ. ಆಹಾರದ ಕಿಟ್ಗಳ ಮೇಲೆ ಬಿಜೆಪಿ ಶಾಸಕರ ಫೋಟೋವನ್ನ ಹಾಕೊಂಡು ಹಂಚಿಕೆ ಮಾಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇಕಾಗಿತ್ತ ಈ ರೀತಿಯಾದಂಥದ್ದು ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇರೋದ್ರ ಜೊತೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹದೇವಪುರ ಕ್ಷೇತ್ರದಲ್ಲಿ ಫೋಟೋ ಇರುವಂತ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದರಲ್ಲೂ ಕ್ರೆಡಿಟ್ ಲೆಕ್ಕಾಚಾರ, ಇದರಲ್ಲೂ ರಾಜಕೀಯ. ಅಕ್ಷಯ ಪಾತ್ರ ಯೋಜನೆಗೆ ಆಹಾರ ವಿತರಣೆ ಕೊಟ್ಟಿದ್ದಾರೆ, ಆದ್ರೆ ಕಿಟ್ ಮೇಲೆ ಅರವಿಂದ ಲಿಂಬಾವಳಿ ಫೋಟೋ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಮಹದೇವಪುರ ಶಾಸಕರಾಗಿರುವಂತ ಅರವಿಂದ ಲಿಂಬಾವಳಿ ಅವರು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರಿಂದ ದೂರನ್ನ ನೀಡಲಾಗಿದೆ. ಸ್ವಂತ ದುಡ್ಡಿನಲ್ಲಿ ಬೇಕಾದ್ರೆ ಕಿಟ್ ಹಂಚ್ಲಿ, ನಾವೇನ್ ಬೇಡ ಅನ್ನೋಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿರುವಂತದ್ದು ಈ ಒಂದು ವಿಚಾರದಲ್ಲಿ ಟ್ವೀಟ್ ನಲ್ಲೇ ಜಾಡಿಸಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಹಾಗೆ ಮಾಜಿ ಸಿಎಂ ಆಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಬಿಜೆಪಿ ನಾಯಕರ ವಿರುದ್ಧ ಸರಣಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅರವಿಂದ ಲಿಂಬಾವಳಿ ಅವರು ಈ ರೀತಿಯಾಗಿ ಮಾಡಿರೋದಕ್ಕೆ. ಗಮನಿಸ್ತಾ ಇದ್ದೀರಾ, ಆ ಕಿಟ್ ಇದೆಯಲ್ಲ ಅದು ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಕೊಡಲಾಗಿರುವಂತ ಆಹಾರದ ಕಿಟ್ ಅಂತೆ. ಅದರಲ್ಲಿ ಅರವಿಂದ ಲಿಂಬಾವಳಿ ಅವರ ಫೋಟೋವನ್ನ ಹಾಕೊಂಡು ಹಂಚಲಾಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಯನ್ನ, ಗಮನಿಸ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರ ಫೋಟೋ, ಅದರ ನೆಕ್ಸ್ಟ್ ಸಿಎಂ ಆಗಿರುವಂತ ಯಡಿಯೂರಪ್ಪನವರ ಫೋಟೋ, ಅದರ ನೆಕ್ಸ್ಟ್ ಅರವಿಂದ ಲಿಂಬಾವಳಿ ಅವರ ಫೋಟೋ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸ್ಟಿಕ್ಕರ್ ಅನ್ನ ಹಾಕಿದ್ರಲ್ಲ, ಇದಕ್ಕೇನೆ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಯಾಕಂದ್ರೆ ಇದು ಕಾರ್ಮಿಕ ಇಲಾಖೆ ಕೊಡ್ಲಾಗ್ತಾ ಇರೋ, ಈಗ ಗಮನಿಸ್ತಾ ಇದೀರಾ ನೋಡಿ, ಈಗ ಗಮನಿಸ್ತಾ ಇದೀರಲ್ಲ, ಅದು ಕರ್ನಾಟಕ ಸರ್ಕಾರದ ಸ್ಟಿಕ್ಕರ್ ಇದೆ ಅಲ್ವಾ, ಕಾರ್ಮಿಕ ಇಲಾಖೆ ಕೊಡ್ತಾ ಇರುವಂತಹ ಒಂದು ಆಹಾರದ ಪೊಟ್ಟಣಗಳು. ಅದು ಎರಡೂ ಸ್ಟಿಕ್ಕರ್ ಅನ್ನ ನಿಮ್ಗೆ ತೋರಿಸಿದ್ವಿ. ಒಂದು ಒಂದೇ ಬಾಕ್ಸ್ ಅಲ್ಲಿ ಕಾರ್ಮಿಕ ಇಲಾಖೆ ಕೊಡ್ತಾ ಇರುವಂತ ಸ್ಟಿಕ್ಕರ್ ಕೂಡ ಇದೆ, ಅದರ ಹಿಂದಿನ ಒಂದು ಬಾಕ್ಸ್ ಅಲ್ಲಿ ಅದು ಅರವಿಂದ ಲಿಂಬಾವಳಿ ಅವರ ಸ್ಟಿಕ್ಕರ್ ಕೂಡ ಇರುವಂತದ್ದು. ಇದೇ ಈಗ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ನಿಮ್ಮ ದುಡ್ಡಲ್ಲಿ ಹಂಚಿ ಬೇಡ ಅನ್ನೋಲ್ಲ, ಆದ್ರೆ ಸರ್ಕಾರ ಕೊಡ್ತಾ ಇರುವಂತ ಆಹಾರ ಕಿಟ್ಗಳನ್ನ ನಿಮ್ಮ ಹೆಸರು ಯಾಕೆ ತಗೊಳ್ತಾ ಇದೀರಾ ಅಂತ ಇಲ್ಲಿ ಆಕ್ರೋಶ ಅವ್ರು ಹಾಕಿರೋದು. ಅಕ್ಷಯ ಪಾತ್ರ ಅವರು ತುಂಬಿ ಸರ್ಕಾರ ಸೀಲ್ ಹಾಕಿ ಅವ್ರು ಕೊಡ್ತಾ ಇದ್ದಾರೆ ಒಂದು ಹೆಚ್ಚು. ಅದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಬಿಜೆಪಿ ನಾಯಕರು ಶಾಸಕರು ಜವಾಬ್ದಾರಿಯಾಗಿದ್ದರು, ಅವ್ರ ಫೋಟೋ ಹಾಕೊಂಡು ನರೇಂದ್ರ ಮೋದಿ ಅವ್ರ ಫೋಟೋ ಹಾಕೊಂಡು ಚೀಫ್ ಮಿನಿಸ್ಟರ್ ಫೋಟೋ ಹಾಕೊಂಡು ಎಂ ಎಲ್ ಎ ಫೋಟೋ ಹಾಕೊಂಡು ಹಂಚ್ತಾ ಇದ್ದಾರೆ. ಸೊ ಅವ್ರ ಸ್ಥಳದಲ್ಲಿ ನಮ್ಗೆ ಇದನ್ನ ವಿಡಿಯೋನೇ ಮಾಡಿ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ಯಾರೋ ಫೋನ್ ಕೇಳಲಿಲ್ಲ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ಕಾರ ಕೊಡುವಂತ ಆಹಾರ ಕಿಟ್ಗಳ ಮೇಲೂ ಕೂಡ ಇವರ ಒಂದು ಸ್ಟಿಕ್ಕರ್ ಅನ್ನ ಹಾಕ್ತಾರೆ ಅಂದ್ರೆ ಬೇಕಿತ್ತ ಇಷ್ಟೊಂದು ಸಣ್ಣತನ ಇವರುಗಳಿಗೆ ಅಂತ? ಅದೇ ಅಂತ ಹೇಳಿದ್ರೆ ಇದೆಲ್ಲೂ ರಾಜಕಾರಣ ಮಾಡ್ತಾರೆ, ಇದೊಂದು ದುರ್ದೈವ. ಈಗಾಗ್ಲೇ ನಾವು 7ನೇ ತಾರೀಕು ನಮ್ಗೆ ಏನ್ ಮಾಹಿತಿ ಸಿಕ್ತು, ಮಹದೇವಪುರದಲ್ಲಿ ವಾರ್ಡ್ ನಂಬರ್ 84 ನಮ್ಮ ಅರವಿಂದ್ ಲಿಂಬಾವಳಿ ಕ್ಷೇತ್ರ, ಅಲ್ಲಿ ಈ ಕಿಟ್ಗಳ ಮೇಲೆ ಅವರು ಭಾವಚಿತ್ರ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಬಗ್ಗೆ ಕೂಡ್ಲೆ ನಾವು ಅದನ್ನ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಅದೇ ರೀತಿ ಚೀಫ್ ಸೆಕ್ರೆಟರಿ ಕೂಡ ಕಂಪ್ಲೇಂಟ್ ಕೊಟ್ವಿ. ಕೂಡ್ಲೆ ಅದನ್ನ ನಿಲ್ಲಿಸ್ಬೇಕು, ಇಂತ ರಾಜಕಾರಣ ಮಾಡಬಾರ್ದು, ವೈಯಕ್ತಿಕವಾಗಿ ಏನೋ ಕೊಟ್ಕೊಳ್ಳಕ್ ಕೂತ್ಕೊಳ್ಳಿ, ಆದ್ರೆ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದು ಒಂದು ಪಕ್ಷದ ಕಾರ್ಯಕ್ರಮದ ಮೂಲಕ ಅವ್ರು ಪ್ರಚಾರ ಮಾಡ್ತಾ ಇದೆ. ಅದೇ ರೀತಿ ಬಿಜೆಪಿ ಕಾರ್ಯಕರ್ತರ ಮೂಲಕ ಕೂಡ ಇಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಇಂತ ಟೈಮ್ ಅಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಸರ್, ನಿಸ್ವಾರ್ಥವಾಗಿ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು, ಆ ರೀತಿಯಾಗಿ ಸೇವೆ ಸಲ್ಲಿಸಬೇಕು ಜನಪ್ರತಿನಿಧಿ ಅನ್ಸ್ಕೊಂಡಂತವ್ರು. ಇಂತ ಸಣ್ಣತನ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಇಂತ ಪ್ರಕರಣಗಳಲ್ಲಿ. ಅದೇ ನಮ್ಗ್ ಬಹಳಷ್ಟು ನೋವಾಗತ್ತೆ. ಈ ಸ್ಥಳದಲ್ಲಿ ರಾಜಕಾರಣ ಬಿಟ್ಟು ಪ್ರತಿಯೊಬ್ಬರು, ರಾಜ್ಯ ಸರ್ಕಾರ ಪ್ರತಿಯೊಬ್ಬರನ್ನ
ಕಾನ್ಫಿಡೆನ್ಸ್ ತಗೊಂಡು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಸಭೆ ಕರೆದಿದ್ರು. ಆದ್ರೆ ಈ ಮೂಲಕ ಅವರ ಶಾಸಕರು ಅವರ ಮುಖಂಡರುಗಳು ಈ ರೀತಿ ಮಾಡೋದು ಸರಿಯಲ್ಲ. ಈಗ ನೀವು ಸಿಎಸ್ ಗೆಲ್ಲ ಕಂಪ್ಲೇಂಟ್ ಕೊಟ್ರಲ್ಲ ಸರ್, ಏನ್ ಹೇಳಿದ್ರು ಸರ್ ಅವರು? ಅಲ್ಲ, ಕೂಡಲೇ ನಾವು ಚೀಫ್ ಸೆಕ್ರೆಟರಿ ಕೂಡ ಭೇಟಿ ಮಾಡಿದ್ವಿ, ಅದೇ ಕಮಿಷನರ್ ಹೇಳಿದ್ವಿ. ಚೀಫ್ ಸೆಕ್ರೆಟರಿ ಏನ್ ಹೇಳಿದ್ರು, ಇಲ್ಲ ಸರಿಯಲ್ಲ ಇದು, ನಾನು ಕೂಡಲೇ ಎನ್ಕ್ವೈರಿ ಮಾಡ್ತೀನಿ ಅಂತ ಮಾತನ್ನ. ಯಾವಾಗ ಹೇಳಿದ್ದು? ಮಾರ್ಚ್ ಅಂದ್ರೆ ಸಾರಿ ಏಪ್ರಿಲ್ 7ನೇ ತಾರೀಕಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕಮಿಷನರ್ ಕೊಟ್ವಿ. ಕಮಿಷನರ್ ಹೇಳಿದ್ರು ನಾನು ಅಧಿಕಾರಿಗಳ ಗಮನಕ್ಕೆ ತರ್ತೀನಿ, ತಂದು ಈ ರೀತಿ ಆಗದ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ ಮಾತನ್ನ ಕಮಿಷನರ್ ಹೇಳಿದ್ರು. ಅದೇ ರೀತಿ ಚೀಫ್ ಸೆಕ್ರೆಟರಿ ಅವ್ರು ಹೇಳಿದ್ರು, ಇದು ಇದು ಮಾಡ ಸರಿಯಲ್ಲ, ಇದು ಇದು ಸರ್ಕಾರದ ಕಾರ್ಯಕ್ರಮಗಳು, ಅವರು ಯಾವ್ದೇ MLA ಆಗ್ಲಿ ಅಥವಾ ಪ್ರತಿನಿಧಿ ಹಾಕೋಬಾರ್ದು, ಇದು ಸರ್ಕಾರ ಕಾರ್ಯಕ್ರಮ ಅಂತ. ಬಟ್ ಅವರು ನಿಮ್ಗೆ ಸಮಾಧಾನವಾಗಿ ಹೇಳ್ಬೋದು, ಓಕೆ, ಆದ್ರೆ ಅಧಿಕಾರದಲ್ಲಿ ಇರುವಂತಹ ಒಂದು ಪಕ್ಷದ ಶಾಸಕರನ್ನ ಪಾಪ ಅಧಿಕಾರಿಗಳು ಏನು ಹೇಳಕ್ಕೆ ಆಗಲ್ಲ ಅನ್ಸತ್ತೆ. ಅದೇ ಅವರು ಅದೇ ರೀತಿಲಿ ಅವರು ಹೇಳಂತ ಧೈರ್ಯ ಮಾಡ್ತಾ ಇರೋ ಅಂತ ನಮ್ಗೂ ಇಲ್ಲಾಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಇಂತ ಪರಿಸ್ಥಿತಿಲಿ ಅಧಿಕಾರಿಗಳದ್ದು. ಅದು ಈಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು, ಅವರೇ ಕ್ರಮ ಕೈಗೊಳ್ಬೇಕು ಸರ್ ಅಧಿಕಾರಿಗಳು ಅನ್ನೋದಕ್ಕಿಂತ ಯಡಿಯೂರಪ್ಪನವರೇ ಕ್ರಮ ಕೈಗೊಳ್ಬೇಕು. ಇದ್ರ ಬಗ್ಗೆ ನೇರವಾಗಿ ಅವರೇ ಅಧಿಕಾರಿಗಳು ಹೇಳಬೇಕು, ಇದು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ಈ ವಿಶೇಷವಾಗಿ ಕರೋನಾ ಈ ಮಹಾಮಾರಿಯನ್ನು ಅದರ ವಿರುದ್ಧ ಹೋರಾಟ ಮಾಡಕ್ಕೆ ಎಲ್ಲ ಸರಿ ನಾವು ಮಾಡೋಣಂತಹ ಸಂದೇಶ ಕೊಡಬೇಕು, ಯಾವುದೇ ಪಕ್ಷ ರಾಜಕಾರಣ ಮಾಡಬಾರ್ದು. ಇದೊಂದೇ ವಿಚಾರ ಅಲ್ಲ, ನಾವು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ವಿ. ಹಾಲನ್ನ ಹಂಚಿಕೆ ಮಾಡ್ತಾ ಇದಾರಲ್ಲ ಸರ್ಕಾರದಿಂದ ಫ್ರೀ ಆಗಿ ನಿರ್ಗತಿಕರಿಗೆ, ಸ್ಲಮ್ ನಲ್ಲಿ ಇರುವಂತವ್ರಿಗೆ, ಬಡವರಿಗೆ ಹಂಚಿಕೆ ಮಾಡಿ ಅಂತ ಹೇಳಿರೋದ್ರಲ್ಲಿ ಬೆಂಗಳೂರಿನ ಶಾಸಕರು ಕಾರ್ಪೊರೇಟರ್ ಗಳಿಗೆ ಮಾತ್ರ ಯಾಕೆ ಕೊಡ್ತೀರಾ, ಶಾಸಕರು ಕೊಡಿ ಜವಾಬ್ದಾರಿಯನ್ನು, ನಾವು ಹಂಚ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇದ್ರಲ್ಲೂ ಕ್ರೆಡಿಟ್ ತಗೊಳ್ಳೋ ಲೆಕ್ಕಾಚಾರ ಇವ್ರು? ಇದರಲ್ಲೂ ಕೂಡ ಕ್ರೆಡಿಟ್ ಹಂಚಿಕೆ ಸರಿಯಾಗಿ ಆಗ್ತಾನೆ ಇಲ್ಲ, ಯಾವುದು ಹಂಚಿಕೆ ಮಾಡ್ತಾ ಕೂಡ ಇಲ್ಲ. ಇದು ದೊಡ್ಡ ಒಂದು ಬಹುಶಃ ಮುಂದಿನ ದಿನಗಳ ದೊಡ್ಡ ಒಂದು ಹಗರಣ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಇಂಟರ್ವ್ಯೂ ಮಾಡಬೇಕು, ಅದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಅಂತ ನಾವು ಕೋರ್ತೇವೆ. ಓಕೆ ಓಕೆ, ಥ್ಯಾಂಕ್ ಯು ಸಲೀಂ ಅಹಮದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.